ಲಿಂಗಾಯತ ನಾಯಕ ಶಟ್ಟರ್ ರಾಜೀನಾಮೆ ಬೆನ್ನಲ್ಲೇ ಬಿಎಸ್ ಯಡಿಯೂರಪ್ಪನವರು ಪ್ರೆಸ್ ಮೀಟ್ ಕರೆದಿದ್ದಾರೆ ಇಟ್ಸ್ ಅನ್ ಎಮರ್ಜೆನ್ಸಿ ಪ್ರೆಸ್ ಮೀಟ್ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಯಿತ ಹೈಕಮಾಂಡ್ ಯಡಿಯೂರಪ್ಪನವರ ಮೂಲಕ ಲಿಂಗಾಯತರನ್ನ ಸಮಾಧಾನ ಪಡಿಸುವ ಪ್ಲಾನ್ ಇದೆ ಕಾಂಗ್ರೆಸ್ ಒಂದು ದಾಳವನ್ನ ಉರುಳಿಸಿದೆ ಲಿಂಗಾಯತರನ್ನ ಕಡೆಗಣನೆ ಮಾಡುತ್ತಿದ್ದಾರೆ ಅಂತ ಮತ್ತೊಂದು ಕಡೆ ನಿಮಗೆ ನೆನಪಿರಬಹುದು ಎಚ್ ಡಿ ಕುಮಾರಸ್ವಾಮಿ ಅವರು ಇದೇ ತರ ಅಂದಿದ್ರು ಬ್ರಾಹ್ಮಣರನ್ನ ಸಿಎಂ ಮಾಡಕ ಹೊರಟಿದ್ದಾರೆ ಲಿಂಗಾಯತರ ಮತಗಳನ್ನು ಪಡೆಕೊಂಡು ಅಂತ ಅದು ಡೆಂಟ್ ಮಾಡಿ ಬಿಡಬಹುದಾ ಅನ್ನುವ ಒಂದೇ ಒಂದು ಭಯ ಸಣ್ಣ ಮಟ್ಟದ ಭಯ ಹಲವು ದೊಡ್ಡ ದೊಡ್ಡ ಬಿಜೆಪಿ ಲೀಡರ್ಗಳನ್ನು ಕಾಯ್ತಾ ಇದೆ ಮತ್ತು ಕಾಡ್ತಾ ಇದೆ ಕಾರಣ ಏನು ಅಂದ್ರೆ ನೆನ್ನೆ ನೀವು ಹಲವು ಸೋಶಿಯಲ್ ಮೀಡಿಯಾ ನೆಟ್ವರ್ಕ್ ಗಳಲ್ಲಿ ಗಮನಿಸಿದ್ರಿ ಅಂತ ನಾನು ಅನ್ಕೊಳ್ತೇನೆ ಕಾಂಗ್ರೆಸ್ಸಿನ ಇವತ್ತಿನ ಟ್ವೀಟ್ ಏನಿದೆ ಇದು ಕಾಂಗ್ರೆಸ್ ವಿರಚಿತ ಟ್ವೀಟ್ ಅಲ್ಲ ಇದು ಹಲವು ಬಿಜೆಪಿಯಲ್ಲಿರುವ ಲಿಂಗಾಯತ ನಾಯಕರು ಕಾರ್ಯಕರ್ತರು ಬಿಜೆಪಿಯ ವಿರುದ್ಧ ಬರೆದಿದ್ದು ಇದನ್ನೇ ಲಿಂಗಾಯತ ಲೀಡರ್ಶಿಪ್ ಅನ್ನು ಮುಗಿಸಬೇಕು ಅಂತ ಹೈಕಮಾಂಡ್ ಹೊರಟಿದೆ ಹಾಗಾಗಿ ಸೌದಿ ಅವರನ್ನ ಇವರು ಮುಗಿಸೋ ಪ್ರಯತ್ನ ಮಾಡಿದ್ರು ಸೌದಿ ಕಾಂಗ್ರೆಸ್ ಗೆ ಹೊರಟುಬಿಟ್ರು ಯಡಿಯೂರಪ್ಪನವರನ್ನ ಕಳೆದ ಎರಡೂವರೆ ವರ್ಷಗಳ ಹಿಂದೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋ ಮೂಲಕ ಅವರ ರಾಜಕೀಯ ಕರಿಯರ್ ಅನ್ನು ಮುಗಿಸೋ ಪ್ರಯತ್ನವನ್ನು ಹೈಕಮಾಂಡ್ ಮಾಡಿಬಿಡ್ತು ಮತ್ತೊಂದು ಕಡೆ ಬಿಎಸ್ ಯಡಿಯೂರಪ್ಪನವರ ಆದಮೇಲೆ ಜಗದೀಶ್ ಶೆಟ್ಟರ್ ಅವರಿಗೆ ಯಾವುದೇ ಟಿಕೆಟ್ ಅನ್ನು ಕೊಡದೇ ಇರೋ ಮೂಲಕ ಅವರನ್ನು ಕೂಡ ಕಡೆಗಣಿಸೋ ಮೂಲಕ ಈ ಥರದ ಪ್ಲಾನ್ ಮಾಡಿಬಿಡ್ತು ಅಂತ ಸುಮಾರು ಜನ ಬಿಜೆಪಿಯವರೇ ಬರ್ಕೊಂಡಿದ್ದಾರೆ ಇದನ್ನು ಹೌದು ಅದನ್ನು ಕಾಂಗ್ರೆಸ್ ಇವತ್ತು ಟ್ವೀಟ್ ಮೂಲಕ ಬಳಸ್ಕೊಂಡಿದೆ ಅಷ್ಟೇ ಕಾಂಗ್ರೆಸ್ನವರೇನು ಬರೆದಿರೋದಲ್ಲ ಅದು ನಿಮ್ಗೆ ಹೇಳ್ತೀನಿ ಕೇಳಿ ಸುಮಾರು ಜನ ಬರೆದಿದ್ದಾರೆ ನೆನ್ನೆನೆ ಆಮೇಲೆ ಅತ್ತ ಹುಬ್ಬಳ್ಳಿಯಲ್ಲಿ ಸಿಎಂ ಬೊಮ್ಮಾಯಿ ಮೀಟಿಂಗ್ ಮಾಡ್ತಿದ್ದಾರೆ ಇನ್ನೊಂದು ಅಪ್ಡೇಟ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಇದ್ದಾರೆ ಜಗದೀಶ್ ಶೆಟ್ಟರ್ ರಾಜೀನಾಮೆ ಪರಿಣಾಮಗಳ ಕುರಿತು ಚರ್ಚೆ ನಡೆಸ್ತಿದ್ದಾರೆ ಅತ್ತ ಹುಬ್ಬಳ್ಳಿಯಲ್ಲಿ ಸಿಎಂ ಬೊಮ್ಮಾಯಿ ಮೀಟಿಂಗ್ ಹೌದತ್ಲಗೆ ನಮಗೆ ನಿಮಗೆ ಕಾಡಬಹುದಾದಂಥ ಪ್ರಶ್ನೆ ಇಷ್ಟೊಂದೆಲ್ಲ ನಡೀತಿದ್ರು ಕೂಡ ಟಿಕೆಟ್ ಯಾಕೆ ಕೊಡ್ತಿಲ್ಲ ಜಗದೀಶ್ ಶೆಟ್ಟರ್ಗೆ ಹೌದು ಏನು ವಿಷಯ ಎಲ್ಲ ಸ್ಥಾನಮಾನಗಳನ್ನು ಅವರು ಅನುಭವಿಸಿದ್ದಾರೆ ಟಿಕೆಟ್ ಬೇಡ ಹೊಸ ಲೀಡರ್ಶಿಪ್ಗೆ ಅವಕಾಶ ಮಾಡಿಕೊಡೋಣ ಅಂತನಾ ಈಗ ಹೊಸ ಲೀಡರ್ಶಿಪ್ ಅಂದರೆ ಯಾರು ಅನ್ಕೊಂಡಿದ್ದೀರಿ ನೀವು ಹೌದು ಶೆಟ್ಟರೆ ಹೇಳಿರೋ ಪ್ರಕಾರ ಹೊಸ ಲೀಡರ್ಶಿಪ್ ಅಂತಂದರೆ ಅವ್ರ ಮನೆಯವರಂತೆ ಅವ್ರ ಮಕ್ಕಳಿಗೋ ಅಥವಾ ಅವರ ಧರ್ಮಪತ್ನಿಗೋ ಅಂತೆ ಅಥವಾ ಅವರು ಸೂಚಿಸಿದ ಕಾರ್ಯಕರ್ತರಿಗಂತೆ ನೀವೇ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಇದ್ದಂಗೆ ಸಾರ್ ನೀವು ಹಿಂಗನ್ನಿ ನಾವು ಹಂಗೆ ರೆಡಿ ಮಾಡ್ತೀವಿ ಅನ್ನೋ ಥರದಲ್ಲಿ ಬಿಜೆಪಿಯವರು ಮಾತಾಡಿದ್ದಾರೆ ಆಮೇಲೆ ಯು ಪಿ ಗವರ್ನರ್ ಮಾಡ್ತೀವಿ ಅಂದ್ರಂತೆ ದೆಹಲಿ ಮಟ್ಟದಲ್ಲಿ ಉನ್ನತ ಸ್ಥಾನಮಾನ ಕೊಡ್ತೀವಿ ಸಾರ್ ನಿಮ್ಗೇನು ಕಡಿಮೆ ಪ್ರಿವಿಲೇಜಸ್ ಇದೆಯಾ ಪಾರ್ಟಿಯಲ್ಲಿ ಕಡಿಮೆನಾ ನೀವು ಸಿ ಎಂ ಆಗಿದ್ದವ್ರು ನೀವು ಅಂದ್ರಂತೆ ಬಿಜೆಪಿಯವರು ಶೆಟ್ಟರ್ ಬೇಡ ಅಂದ್ರಂತೆ ನಾನು ಶಾಸಕನೇ ಆಗಬೇಕು ಅಂದ್ರಂತೆ ಏನಕ್ಕೆ ಅಂತ ಅರ್ಥ ಆಗ್ತಿಲ್ಲ ನನಗೂನು ಪಾಪ ಅಷ್ಟೊಂದು ಅವಿನಾಭಾವ ನಂಟ ಅವ್ರಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರಕ್ಕೂನು ಅವ್ರಿಗೂನು ಅಲ್ಲಿನ ಜನರನ್ನ ಬಿಟ್ಕೊಡೋಕ್ಕಾಗಲ್ವಾ ಇದೊಂದು ಸಲ ನನ್ನನ್ನು ಎಮ್ ಎಲ್ ಎ ಮಾಡಿಬಿಡಿ ನಂತರದಲ್ಲಿ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂದ್ರಂತೆ ನನಗೇನು 75 ವರ್ಷ ವಯಸ್ಸಾಗಿದೆಯಾ ಅಂದ್ರಂತೆ ಅಥವಾ ಯಾರ್ದೋ ಕುತಂತ್ರಕ್ಕೆ ಮಣಿತಿದ್ದೀರಾ ಅಂದ್ರಂತೆ ಇನ್ನೊಂದು ಹೇಳಿಕೆ ಮಹಾನಾಯಕರ ಕುತಂತ್ರ ಅಂದ್ರಂತೆ ಯಾರು ಸ್ವಾಮಿ ಮಹಾನಾಯಕ